ಕೈಗೊಳ್ಳಲು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ. ಆದ್ರೆ ಮಾಡೋದು ಮಾತ್ರ ನೂರಾರು ಎಡವಟ್ಟುಗಳು. ಗಣೇಶನ ಮಾಡು ಅಂದ್ರೆ ಅವರಪ್ಪನ ಮಾಡುತ್ತೆ ಬಿಡಿಎ. ಕೆಂಪೇಗೌಡ ಬಡಾವಣೆಯ ಸಮಸ್ಯೆ ಬಗ್ಗೆ ಈಗಾಗಲೇ ನಾವೇ ಸಾಕಷ್ಟು ಬಾರಿ ವರದಿ ಪ್ರಸಾರ ಮಾಡಿದ್ದೇವೆ. ಇದೀಗ ಕೆಂಪೇಗೌಡ ಲೇಔಟ್ ನಿರ್ಮಾಣದ ವೇಳೆ ಬಿಡಿಎ ಮತ್ತೊಂದು ಎಡವಟ್ಟು ಮಾಡಿಬಿಟ್ಟಿದೆ. ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡಿರುವಂತಹ ಮಾಹಿತಿ ಇಲ್ಲಿದೆ. ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಬಿಡಿಎ ಬೆಂಗಳೂರನ್ನ ಅಭಿವೃದ್ಧಿ ಮಾಡುವ ನಿಟ್ಟಿನಲ್ಲಿ ಸಾಕಷ್ಟು ಬಡಾವಣೆಗಳನ್ನು ನಿರ್ಮಾಣ ಮಾಡಿದೆ. ಅದೇ ರೀತಿಯಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಇದು ನಾಡಪ್ರಭು ಕೆಂಪೇಗೌಡ ಬಡಾವಣೆ. ಈ ಬಡಾವಣೆ ನಿರ್ಮಾಣದ ಹಂತದಲ್ಲಿ ಈ ಒಂದು ಲೇಔಟ್ಗೆ ಸಾಕಷ್ಟು ನೀರು ಹರಿದು ಬರ್ತಾ, ಯಾಕೆಂದ್ರೆ ಸುತ್ತಮುತ್ತ ಸಾಕಷ್ಟು ಕೆರೆಗಳಿದೆ, ಆ ಕೆರೆಗಳಿಂದ ನೀರು ಹರಿದು ಬರ್ತಾ ಇತ್ತು. ದೊಡ್ಡ ಕಾಲುವೆನ ನಿರ್ಮಾಣ ಮಾಡುತ್ತೆ, ಆದ್ರೆ ನಿರ್ಮಾಣ ಮಾಡಿದಂತಹ ವೇಳೆ ಅರ್ಧಕ್ಕೆ ಈ ಕಾಮಗಾರಿಯನ್ನ ನಿಲ್ಲಿಸಿದೆ. ಈಗ ಈ ಒಂದು ಕಾಮಗಾರಿಯಿಂದ ಇಲ್ಲಿ ಒಂದು ಪ್ರಮುಖ ರಸ್ತೆಗೆ ಸಾಕಷ್ಟು ಸಮಸ್ಯೆ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಅಲ್ಲಿಂದ ನೀರು ಪಾಸಾಗಿ ಇಲ್ಲೇ ಪಕ್ಕದಲ್ಲೇ ನನ್ನ ಎಡಭಾಗದಲ್ಲಿ ನೋಡ್ತಾ ಇದ್ದೀರಾ, ಒಂದು ರಸ್ತೆ ಕೂಡ ಇದೆ. ಈ ಒಂದು ರಸ್ತೆ ದೃಶ್ಯದಲ್ಲಿ ನೋಡ್ತಾ ಇರುವಂತ ಈ ಒಂದು ರಸ್ತೆ ಕೆಂಗೇರಿಯಿಂದ ತಾವರೆಕೆರೆಗೆ ಕರೆಕ್ಟ್ ಆಗುವಂತ ಪ್ರಮುಖ ರಸ್ತೆ. ಚಾನಲ್ ಮಾಡ್ಬೇಕಾಗಿತ್ತು, ಮಾಡ್ಲಿಲ್ಲ. ಡೈಲಿ ದಿನ ಒಂದ್ ಎರಡು ಗಾಡಿ ಮೂರ್ ಗಾಡಿ ಆಡ್ಲಿಕ್ ಬಿಡ್ತವೆ ಆ ಕಡೆನ ಈ ಕಡೆ. ಮಾಡ್ಬೇಕಾಗಿತ್ತು ನೋಡಿ, ಲೇಔಟ್ ಮಾಡವ್ರೆ ಏನು ಇದ್ ಮಾಡ್ಲಿಲ್ಲ, ಅಭಿವೃದ್ಧಿ ಮಾಡ್ಲಿಲ್ಲ, ಸುಮ್ನೆ ಮಾಡಿಬಿಟ್ರು. ಜನಗಳಿಗೆಲ್ಲ ತೊಂದ್ರೆ, ಹಳ್ಳ ನೀರು ಜಾಸ್ತಿ ಬಂದ್ರೆ ಒಂದೊಂದು ಒನ್ ಅವರ್ ಎರಡು ಅವರು ಬ್ಲಾಕ್ ಆಗ್ತದೆ ರೋಡು. ಮತ್ತೆ ನೋಡಿ ಸೈಡ್ ಎಲ್ಲ ಇದನ್ನ ಹಾಕವ್ರೆ, ಎಲ್ಲ ಕಿತ್ಕೊಂಡು ಹೋಗವೆ, ಬಹಳ ತೊಂದ್ರೆ ಆಗ್ತದೆ ಜನಗಳು. ಇದು ಇಲ್ಲಿ ಮೇಲೆ ಒಂದ್ ಮೂರ್ ಕೆರೆ ಇದೆ, ಮೂರ್ ಕೆರೆ ನೀರ್ ಬರ್ತದೆ ನೀರ್ ಇಲ್ಲಿ. ಇದು ಇವರು ಇದು ಎರಡರಷ್ಟು ಮಾಡಿದ್ರು ಸಾಕಾಗಲ್ಲ, ಕೆರೆಯನ್ನ ತುಂಬ್ತಂದ್ರೆ ಮೂರು ಇದು ಇದ್ರ ಡಬಲ್ ಮಾಡಿದ್ರು ನೀರ್ ಸಾಕಾಗಲ್ಲ. ಈ ಲೇಔಟ್ ಮಾಡಿರೋದೇ ವೇಸ್ಟ್. ಇಲ್ಲಿ ಮಳೆ ಬಂದಾಗ ಇಲ್ಲಿ ಪೂರ್ತಿ ಯಾವಾಗ ಒಂದು ಕೆರೆ ತುಂಬ್ತು ಅಂದ್ರೆ ಒಂದ್ ಕಂಟಿನ್ಯೂಸ್ ನಿಮ್ಗೆ ಒಂದು ತಿಂಗಳು ಎರಡು ತಿಂಗಳು ಫುಲ್ ಹರಿತಾ ಇರ್ತದೆ ನೀರು. ಆರಾಮಲ್ಲಿ ನಿಮ್ಗೆ ಇದಿಷ್ಟು ರೋಡ್ ಇಷ್ಟು ಬಂದ್ರೆ ಇವಾಗ ಆ ಸೈಡ್ ಗೊತ್ತಾಗಲ್ಲ, ಈ ಸೈಡ್ ಗೊತ್ತಾಗಲ್ಲ, ನಿಮ್ಗೆ ಹಳ್ಳ ಎಲ್ಲಿದೆ ರೋಡ್ ಎಲ್ಲಿದೆ ಅಂತಾನೆ ಗೊತ್ತಾಗಲ್ಲ. ಡೈಲಿ ಒಂದ್ ಗಾಡಿ ಎರಡು ಗಾಡಿ ಕೆಳಗಡೆ ಬೀಳ್ತವೆ. ಚಾನಲ್ ಕಂಪ್ಲೀಟ್ ಮಾಡಿದ್ರು ಈ ಚಾನಲ್ ಇದಕ್ಕೆ ಸಾಕಾಗದೇ ಇಲ್ಲ ನೀರು ಇಲ್ಲಿ ಬರೋ ನೀರಿಗೆ. ಮೂರ್ ಹೆಚ್ಚು ಕಮ್ಮಿ ಒಂದು 15 ಕಿಲೋಮೀಟರ್ ಇಂದ ಬರ್ತದೆ ನೀರು ಇಲ್ಲಿಗೆ. ಅಷ್ಟು ಫುಲ್ ಸಾಕಾಗ್ತದೆ ನೀರು, ಅಷ್ಟು ಸಾಕಾಗದೇ ಇಲ್ಲ ಚಾನಲ್ ಮಾಡಿದ್ರು. ನಿಮ್ಗೆ ಚಾನಲ್ ಮಾಡಿದ್ರು ಅದು ಫುಲ್ ಮೇಲಿಂದ ಹೋಗ್ತದೆ ಚಾನಲ್, 2 ಅಡಿ 3 ಅಡಿ ಜಾಸ್ತಿ ಹೋಗ್ತದೆ ನೀರು. ಟರ್ನಿಂಗ್ ಇರುವಂತಹ ವೇಳೆ ಯಾವ್ದಾದ್ರು ದೊಡ್ಡ ವಾಹನಗಳು ಬಂದ ಸಂದರ್ಭದಲ್ಲಿ ನೀರು ಹರಿಯುವಂತಹ ಸಂದರ್ಭದಲ್ಲಿ ಈಗಲೂ ಕೂಡ ನೀರು ಹರಿತಾ ಇದೆ. ಇನ್ನು ಹೆಚ್ಚಿನ ನೀರು ಕೂಡ ಹರಿಯುತ್ತೆ. ಆ ವೇಳೆಯಲ್ಲಿ ಈ ದ್ವಿಚಕ್ರ ವಾಹನದವರಿಗೆ ಮತ್ತು ಕಾರುಗಳಿಗೆ ರಸ್ತೆ ಯಾವುದು, ನೀರುಗಾಲುವೆ ಯಾವುದು ಅಂತ ಗೊತ್ತಾಗದೆ ಸಾಕಷ್ಟು ಅನಾಹುತಗಳಾಗ್ತಾ ಇದೆ. ಬಿಡಿಎ ಏನು ತಾನು ಅರ್ಧಕ್ಕೆ ನಿಲ್ಲಿಸಿರುವಂತಹ ಕಾಮಗಾರಿಯನ್ನ ಕಂಪ್ಲೀಟ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡ್ರೆ ಈ ದ್ವಿಚಕ್ರ ವಾಹನ ಸವಾರರಿಗೆ ಹಾಗೂ ಈ ಭಾಗದಲ್ಲಿ ಸಂಚಾರ ಮಾಡುವಂತಹ ಇತರ ವಾಹನ ಸವಾರರಿಗೆ ಹಾಗೂ ಸಾರ್ವಜನಿಕರಿಗೆ ಸಾಕಷ್ಟು ಅನುಕೂಲ ಆಗುತ್ತೆ. ಕ್ಯಾಮರಾ ಪರ್ಸನ್ ಮಧು ಜೊತೆಗೆ ಶಿವಪ್ರಸಾದ್, ನ್ಯೂಸ್ ಫಸ್ಟ್, ಬೆಂಗಳೂರು.